ಹಲೋ ನಮಸ್ಕಾರ. ಲೋಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಎಂಬ ಲೋಕೇಶ್ ಕನಕರಾಜನ್ ಅವರ ಡ್ರೀಮ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೀಗ ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿತ್ತಿದೆ. ಈಗಾಗಲೇ ಈ ಚಿತ್ರದ ಎರಡು ಚಿತ್ರಗಳು ಈಗಾಗಲೇ ಥಿಯೇಟರ್ಗೆ ಬಿಡುಗಡೆಗೊಂಡು ಬ್ಲಾಕ್ ಬಸ್ಟರ್ ಚಿತ್ರವಾಗಿಯೇ ಕಾಣಿಸಿಕೊಂಡಿದೆ. ಇದೀಗ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೂರನೇ ಸಿನಿಮಾವಾದ ತಿರುಪತಿ 67 ಅಂದರೆ ಲಿಯೋ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಇತ್ತೀಚೆಗೆ ನಡೆದಿದ್ದು, ಇದೀಗ ಈ ಸಿನಿಮಾದ ಶೂಟಿಂಗ್ ಮುಕ್ತಾಯಗೊಳ್ಳುತ್ತಾ ಈ ಸಿನಿಮಾ ಕೂಡ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುತ್ತೆ. ಹಾಗೆಯೇ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಮುಂದೆ ಬರಲಿರುವ ಸಿನಿಮಾಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ. ಲೋಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬಂದ ಮೊದಲ ಸಿನಿಮಾವಾಗಿದೆ ತಮಿಳುನಟ ಕಾರ್ತಿ ಅಭಿನಯದ ಕೈದಿ ಸಿನಿಮಾ. ಚಿತ್ರವು ಒಂದು ಥಿಯೇಟರ್ಗೆ ಬಿಡುಗಡೆಗೊಳ್ಳುವ ವೇಳೆಗೆ ದೊಡ್ಡ ಮಟ್ಟಿನ ಹೈಪರ್ನಲ್ಲಿ ಬಿಡುಗಡೆಗೊಳ್ಳದಿದ್ದರೂ ಚಿತ್ರವು ಥಿಯೇಟರ್ಗಳಿಂದ ಬರೋಬ್ಬರಿ 100 ಕೋಟಿಗಿಂತಲೂ ಅಧಿಕ ಕಲೆಕ್ಷನನ್ನೇ ಮಾಡುವ ಮೂಲಕ ದೊಡ್ಡ ಗಮನವನ್ನೇ ಸೆಳೆದಿದ್ದರು. ಆ ಬಳಿಕ ಆ ಸಿನಿಮಾದ ಕೊನೆಯಲ್ಲಿ ಚಿತ್ರಕ್ಕೆ ಎರಡನೇ ಪಾರ್ಟ್ ಇರಲಿದೆ ಎನ್ನುವುದನ್ನು ಚಿತ್ರತಂಡವು ತಿಳಿಸಿತ್ತು. ಈ ಸಿನಿಮಾದ ಬಳಿಕ ಇತ್ತೀಚೆಗೆ ಬಿಡುಗಡೆಗೊಂಡ ಕಮಲ್ ಹಾಸನ್ ಅಭಿನಯದ ಸಿನಿಮಾವಾಗಿದೆ ವಿಕ್ರಮ್ ಎಂಬ ಸಿನಿಮಾ. ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ವಿಜಯ್ ಸೇತುಪತಿ ಹಾಗೆ ಸೂರ್ಯ ಫಾದ್ ಫಾಸಿಲ್ ಕಾಣಿಸಿಕೊಂಡು ದೊಡ್ಡ ಮಟ್ಟಿನ ಗಮನವನ್ನೇ ಸೆಳೆದಿದ್ದರು. ಈ ಸಿನಿಮಾವನ್ನು ಕೈದಿ ಸಿನಿಮಾದೊಂದಿಗೆ ಲಿಂಕ್ ಮಾಡುವ ಮೂಲಕ ದೊಡ್ಡ ಮಟ್ಟಿನ ಗಮನಕ್ಕೆ ಲೋಕೇಶ್ ಕನಕರಾಜನ್ ಅವರು ಬಂದಿದ್ದರು. ಆ ಬಳಿಕ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಬಗ್ಗೆ ದೊಡ್ಡ ಮಟ್ಟಿನ ಚರ್ಚೆ ನಡೆದು ಈ ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡು ಬರೋಬ್ಬರಿ 400 ಕೋಟಿಯ ಸಂಖ್ಯೆ ಕಲೆಕ್ಷನನ್ನೇ ಥಿಯೇಟರ್ಗಳಿಂದ ಮಾಡಿತ್ತು. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೂರನೇ ಸಿನಿಮಾವಾಗಿದೆ ತಲಪತಿ ವಿಜಯ್ ಅವರ 67ನೇ ಸಿನಿಮಾವಾದ ಲಿಯೋ ಎಂಬ ಸಿನಿಮಾ. ಈಗಾಗಲೇ ಈ ಚಿತ್ರದ ಶೂಟಿಂಗ್ ಆರಂಭಗೊಂಡಿದ್ದು ಅಫಿಷಿಯಲ್ ಗ್ಲಿಮ್ಸ್ ವಿಡಿಯೋವನ್ನು ಬಿಡುಗಡೆ ಮಾಡುವ ಮೂಲಕ ದೊಡ್ಡ ಮಟ್ಟಿನ ಗಮನವನ್ನೇ ಚಿತ್ರವು ತೆರೆದುಕೊಂಡಿದೆ. ಈ ಚಿತ್ರವು ಈ ಬರುವ ಅಕ್ಟೋಬರ್ 19ಕ್ಕೆ ಥಿಯೇಟರ್ಗೆ ಬಿಡುಗಡೆಯಾಗಲಿದೆ. ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಸಂಜಯ್ ದತ್ ಹಾಗೆ ಅರ್ಜುನ್ ಸರ್ಜಾ ತ್ರಿಷಾ ಶೆಟ್ಟಿ ಕಾಣಿಸುತ್ತಿಕೊಳ್ಳುತ್ತಿರುವುದು ಇದೀಗ ಬಹುತೇಕ ಕನ್ಫರ್ಮೇ ಆಗಿದೆ. ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ 4ನೇ ಚಿತ್ರವಾಗಿ ಬರಲಿರುವ ಸಿನಿಮಾವಾಗಿದೆ ಕಾರ್ತಿ ಅವರ ಕೈದಿ ಸಿನಿಮಾದ 2ನೇ ಭಾಗ. ಈಗಾಗಲೇ ಈ ಚಿತ್ರವನ್ನು 2024ರಲ್ಲಿ ಥಿಯೇಟರ್ಗೆ ಬಿಡುಗಡೆ ಮಾಡುವುದಾಗಿ ನಿರ್ದೇಶಕರು ಹಾಗೂ ಕಾರ್ತಿ ಕೂಡ ಅಧಿಕೃತವಾಗಿ ತಿಳಿಸಿದ್ದರು. ಈ ಚಿತ್ರಕ್ಕೂ ಕೂಡ ದೊಡ್ಡ ಮಟ್ಟಿನ ಹೈಪೆ ಇದ್ದು ಕೈದಿ ಸಿನಿಮಾದಲ್ಲಿ ತೋರಿಸಿದ್ದ ಕಾರ್ತಿ ಅವರ ಪಾತ್ರದ ಪ್ರಿಕಲ್ ಹಾಗೂ ಸ್ವೀಕಲ್ ಅನ್ನು ಸೇರಿಸಿ ಈ ಚಿತ್ರವನ್ನು ಲೋಕೇಶ್ ಕನಕರಾಜನ್ ಅವರು ತಯಾರಿಸಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಇನ್ನು ಆ ಬಳಿಕ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಿಂದ ಬರಲಿರುವ ಸಿನಿಮಾವಾಗಿದೆ ವಿಕ್ರಮ್ 3 ಎಂಬ ಸಿನಿಮಾ. ಕಮಲ್ ಹಾಸನ್ ಅಭಿನಯದ ವಿಕ್ರಮ್ ಸಿನಿಮಾದ ಸ್ವೀಕಲ್ ಇದಾಗಲಿದ್ದು, ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಸೂರ್ಯರೊಂದಿಗೆ ದಲಪತಿ ವಿಜಯ್ ಕೂಡ ಬರುವ ಸಾಧ್ಯತೆ ಇದೆ. ಈ ಮೂಲಕ ಈ ಚಿತ್ರ ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಲಿಯೋ ಸಿನಿಮಾವನ್ನು ಈ ಸಿನಿಮಾದೊಂದಿಗೆ ಕ್ರಾಸ್ ಓವರ್ ಮಾಡುವ ಸಾಧ್ಯತೆ ಹೆಚ್ಚಿದ್ದು, ಈ ಚಿತ್ರದ ಶೂಟಿಂಗ್ 2024ರಲ್ಲಿ ಆರಂಭಗೊಂಡು ಚಿತ್ರವು 2025ರಲ್ಲಿ ಥಿಯೇಟರ್ಗೆ ಬಿಡುಗಡೆಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ವಿಕ್ರಮ್ ಸಿನಿಮಾದಲ್ಲಿ ದೊಡ್ಡ ಮಟ್ಟಿನ ಗಮನವನ್ನು ಸೆಳೆದ ಪಾತ್ರವಾಗಿದೆ ಕ್ಲೈಮ್ಯಾಕ್ಸ್ನಲ್ಲಿ ಬಂದಿರುವ ಸೂರ್ಯ ನಟಿಸಿರುವ ರೋಲೆಕ್ಸ್ ಎಂಬ ಪಾತ್ರ. ರೋಲೆಕ್ಸ್ಗೆ ತನ್ನದೇ ಆದ ಸ್ಟ್ಯಾಂಡ್ ಅಲೋನ್ ಸಿನಿಮಾವನ್ನು ಮಾಡುವುದಾಗಿ ಈ ಹಿಂದೆ ಲೋಕೇಶ್ ಕನಕರಾಜನ್ ಅವರು ತಿಳಿಸಿದ್ದಾರೆ. ಆ ಸಿನಿಮಾವು ವಿಕ್ರಮ್ 3 ಸಿನಿಮಾದ ಬಳಿಕ ಬರುವ ಸಾಧ್ಯತೆ ಹೆಚ್ಚಿದೆ. ಅಂದರೆ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುವ ರೋಲೆಕ್ಸ್ ಎಂಬ ಪಾತ್ರದ ಸ್ಟ್ಯಾಂಡ್ ಅಲೋನ್ ಸಿನಿಮಾದ ಥರ ಅದಾದ ಬಳಿಕ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಏಜೆಂಟ್ ಅಮರ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಫಹದ್ ಫಾಸಿಲ್ ಅವರಿಗೂ ಕೂಡ ಲೋಕೇಶ್ ಕನಕರಾಜನ್ ಅವರು ಹೊಸದೊಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾವನ್ನು ಹೆಣೆಯಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿಬಂದಿದೆ. ಅಂದರೆ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ 5ನೇ ಸಿನಿಮಾವಾಗಿ ಫಹದ್ ಫಾಸಿಲ್ ಅವರ ಏಜೆಂಟ್ ಅಮರ್ ಎಂಬ ಸಿನಿಮಾವು ಬರಲಿದೆ. ಇನ್ನು ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನ 6ನೇ ಸಿನಿಮಾವಾಗಿ ಬರುವ ಸಿನಿಮಾವಾಗಿರುತ್ತೆ ವಿಕ್ರಮ್ ಹಾಗೂ ಕೈದಿ ಸಿನಿಮಾದ ಕ್ರಾಸ್ ಓವರ್. ಈ ಸಿನಿಮಾದಲ್ಲಿ ಬಹುತೇಕ ಈ 5 ಸಿನಿಮಾಗಳಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಎಲ್ಲ ಪಾತ್ರಗಳು ಬರುವುದು ಬಹುತೇಕ ಕನ್ಫರ್ಮೇ ಆಗಿದೆ. ಈ ಸಿನಿಮಾವು ಥಿಯೇಟರ್ಗೆ ಬಿಡುಗಡೆಗೊಳ್ಳುವ ವೇಳೆಗೆ ಇಡೀ ಬಾಕ್ಸ್ ಆಫೀಸ್ ಒಡಿಸ್ ಆಗುವುದು ಅಂತೂ ಗ್ಯಾರಂಟಿ. ಇನ್ನು ಹಲವಾರು ಸಿನಿಮಾಗಳು ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರಲಿದೆ. LCU ಸಿನಿಮ್ಯಾಟಿಕ್ ಯೂನಿವರ್ಸ್ ಬಗ್ಗೆನ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ನೀವು ಅತ್ಯಂತ ಹೆಚ್ಚು ನಿರೀಕ್ಷೆಯಿಂದ ಕಾಯುತ್ತಿರುವ ಸಿನಿಮಾ ಯಾವುದು ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.